ಯಾವಾಗಲೂ ಸದಭಿ ರುಚಿಯ ಲಕ್ಷಣವಾದ ಉಡುಗೆ ತೊಡುಗೆಗಳಲ್ಲಿ ಸುಸಂಸ್ಕೃತವಾಗಿ ಕಣ್ಮೂಡಿಸುವ ಇವರು ಕಾರ್ಯಕರ್ತರು ಮತ್ತು ಅಧಿಕಾರಿಗಳನ್ನು ಸೌಜನ್ಯತೆಯಿಂದ ಮಾನವೀಯ ಕಳಕಳಿಯಿಂದ ನಡೆಸಿಕೊಳ್ಳುವ ಜೊತೆಗೆ ಬೇಡಬೇಕಾದದ್ದನ್ನು ಸ್ಪಷ್ಟವಾಗಿ ಅಗತ್ಯವಿದ್ದಾಗ ಅಧಿಕಾರವಾಣಿಯಿಂದಲೇ ತಾಳ್ಮೆಯಿಂದಲೇ ತಪ್ಪುಗಳನ್ನು ತಿದ್ದುವ ಸುಶಿಕ್ಷಿತರು ಕರ್ನಾಟಕ ರಾಜ್ಯ ಮತ್ತು ಭಾರತ ಸರ್ಕಾರಗಳಲ್ಲಿ ವಿವಿಧ ಸಚಿವ ಖಾತೆಗಳ ಹೊಣೆಗಾರಿಕೆ ಕರ್ನಾಟಕ ರಾಜ್ಯದ ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿ ಸಂವಿಧಾನಾತ್ಮಕ ಜವಾಬ್ದಾರಿಯಾದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿ ದೇಶದ ಸಂಸದೀಯ ವ್ಯವಸ್ಥೆಯಲ್ಲಿರುವ ನಾಲ್ಕು ಸದನಗಳ ಸದಸ್ಯರಾಗಿ ಅನುಪಮ ಸೇವೆ ಸಲ್ಲಿಸುತ್ತಾ ಸದ್ದಿಲ್ಲದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ಸುತ್ತಲಿನ ಪರಿಸರವನ್ನು ಜೀರ್ಣೋದ್ಧಾರಿಯಾಗಿಡಬಲ್ಲ ಕುಶಲಿಗಳು ಯುಗದ ಆಶಯಕ್ಕೆ ಸ್ಪಂದಿಸುತ್ತಾ ಪರಂಪರೆಯನ್ನು ಅದರೊಡನೆ ಬೆಸೆಯುವ ಆಡಳಿತ ತಜ್ಞರು ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ಚಿಂತಿಸಿ ಅವುಗಳನ್ನು ಒಂದಕ್ಕೊಂದು ಹೆಣೆಯಿಂದ ಅದಕ್ಕೆ ಜನತೆಯನ್ನು ಅಣಿಗೊಳಿಸಿ ಪ್ರಗತಿ ಸಾಧಿಸಬಲ್ಲ ಉತ್ತಮ ಆಡಳಿತಗಾರರಾಗಿ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವ ಮೂಲಕ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ ಇವರ ಬದುಕು ಕಳಂಕರಹಿತವಾದ ದೋಷ ದೌರ್ಬಲ್ಯ ದೂರವಾದ ತೃಪ್ತವಾದ ಪರಿಶುದ್ಧ ಜೀವನ ಸಕಲರಿಗೂ ಅನುಕರಣೀಯ ಆದರ್ಶಪ್ರಾಯ ಕರ್ನಾಟಕ ಮಾಹಿತಿ ತಂತ್ರಜ್ಞಾನದ ಶಿಲ್ಪಿಗಳಾದ ಇವರ ಆಡಳಿತ ಕಾಲ ಅಂದರೆ 1999 ರಿಂದ 2004 ಅವಧಿಯ ಕಾಲವನ್ನು ಕರ್ನಾಟಕದ ಸುವರ್ಣಯುಗ ಅಂದರೆ ಅತಿಶಯೋಕ್ತಿಯಾಗುತ್ತಾರೆ ರಾಜ್ಯದ ಹಿರಿಮೆ ಅಂತಾರಾಷ್ಟ್ರೀಯ ಮನ್ನಣೆಗೆ ಪಾತ್ರವಾಗಲು ಪ್ರಾರಂಭವಾಗಿದ್ದು ಇವರ ಅಧಿಕಾರ ಅವಧಿಯಿಂದಲೇ ಹಲವು ಮೊದಲು ಅವುಗಳಲ್ಲಿ ಕೆಲವೇ ಕೆಲವುಗಳ ಮಾತ್ರ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಪ್ರಾರಂಭವಾಗಿದ್ದು ಸದವರ ಕಾಲದಿಂದಲೇ ಹಿಂದುಳಿದ ಪ್ರದೇಶವಾಗಿದ್ದ ಪಿಣ್ಯ ಇಂದು ದೇಶದಲ್ಲಿ ಅತ್ಯುತ್ತಮ ಕೈಗಾರಿಕಾ ಬಡಾವಣೆಯಾಗಿ ಬದಲಾವಣೆಯಾಗಿದ್ದು ಇವರ ದೂರದೃಷ್ಟಿಯ ಫಲ ಉದ್ಯಾನಿಸಿದವರು 2001-2002 UNDP ವರದಿ ಪ್ರಕಾರ ಬೆಂಗಳೂರು ವಿಶ್ವದಲ್ಲಿ 4ನೆಯ ಅತ್ಯುತ್ತಮ ತಂತ್ರಜ್ಞಾನ ಕೇಂದ್ರವಾಗಿ ಬೆಳೆದಿದ್ದು ನಿಜಕ್ಕೂ ಇವರ ಸಾಧನೆಗೆ ತಕ್ಕಿದ ಶ್ರೇಯಸ್ವಂತನೆ ಹೇಳಬೇಕು ಹೆಣ್ಣು ಮಕ್ಕಳಿಗೆ ಮರಳಿ ಭಾಷಾಗಳಿಗೆ ಸಮುದಾಯದತ್ತ ಶಾಲೆ ಅಕ್ಷರ ದಾಸೋಹ ಭೂ ದಾಖಲೆಗಳನ್ನು ನೀಡಲು ಜಾರಿಗೆ ತಂದ ಭೂಮಿ ಯೋಜನೆ ಹೀಗೆ ಹತ್ತು ಹಲವಾರು ಇವರ ಸಾಧನೆಯ ಕೈಗಳು ಇವರ ಸಾಧನೆಗೆ ಅರಿತುಕೊಂಡ ಪ್ರಶಸ್ತಿಗಳು ಹಲವಾರು 2023ರ ಪದ್ಮವಿಭೂಷಣ ಪ್ರಶಸ್ತಿ ಇವರ ಕೀರ್ತಿಯ ತಂದ ಸಹಕರ್ಮಿ ಶ್ರೀಮತಿ ಪ್ರೇಮಾ ಅಮ್ಮ ಅವರೊಂದಿಗೆ ಮಗಳು ಶ್ರೀಮತಿ ಮಾಳವಿಕ ಸಿದ್ಧಾರ್ಥ ಮತ್ತು ಶಾಂಭವಿ ಇಂದೋರಾಣಿ ಮೊಮ್ಮಕ್ಕಳಾದ ಅಮಾತ್ಯ ಈಶಾ ತೇ ಮತ್ತು ಐಶ್ವರ್ಯ ಅವರೊಂದಿಗೆ ಶಾಂಭವಿಯಲ್ಲಿ ಸಂಯುಕ್ತ ಜೀವನ ನಡೆಸುತ್ತಿರುವ ಶ್ರೀ ಎಸ್ ಎಲ್ ಕೃಷ್ಣರವರ ಜೀವನ ಗಾಥೆ ಆಧರಿಸಿ ಡಾಕ್ಟರ್ ಜಗದೀಶ್ ಕೊಪ್ಪ ವಿರಚಿತ ನೆಲದ ಸಿರಿ ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಸಾಂಸ್ಕೃತಿಕ ಚಿಂತಕರು ವಿಮರ್ಶಕರು ಆದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರನ್ನ ವಿನಮ್ರವಾಗಿ ಈಗಾಗಲೇ ಇವರ ಜೀವನ ಕುರಿತು ಕೃಷ್ಣ ಪದ್ರ ಭವಿಷ್ಯ ದರ್ಶನ ಸ್ಮೃತಿ ವಾಹಿನಿ ಚಿತ್ರಗಳ ಸಂಪುಟದ ಜೊತೆಗೆ ಮತ್ತೊಂದು ಸೇರ್ಪಡೆ ನೆಲದ ಸಿರಿ
ಹೊರಗೆ ರಿಯಾಯಿತಿ ದರದಲ್ಲಿ ಇನ್ನೂರು ಮುಗಡಿಗೆ ಕೊಂಡುಕೊಳ್ಳಲು ಇಷ್ಟ ಇದ್ದರು